ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಸಾಕಷ್ಟು ಕನ್ನಡ ಕಿರುತೆರೆ ಕಲಾವಿದರು ತಮ್ಮ ಯಶಸ್ಸಿನ ಗುರಿ ತಲುಪುವ ಮುಂಚೆಯೇ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದು ಅಂತಹ ಅತಿ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ ಕಿರುತೆರೆ ಕಲಾವಿದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇದರಲ್ಲಿ ನೀವು ಮಿಸ್ ಮಾಡಿಕೊಳ್ಳುವಂತಹ ಕಲಾವಿದರು ಯಾರೆಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅರಿಶ್ ಅರಗಿಣಿ ಮತ್ತು ಓಂ ಶಕ್ತಿ ಓಂ ಶಾಂತಿ ಸೀರಿಯಲ್ನ ಆಕ್ಟರ್ ಆಗಿದ್ದಂತ ಅರಿಶ್ ಅವರು ಡೆಂಗ್ಯೂ ಮತ್ತು ಜಾಂಡಿಸ್ ರೋಗದಿಂದ ಬಳಲುತ್ತಿದ್ದು ಇವರನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿಟ್ಟು ಚಿಕಿತ್ಸೆ ಕೊಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅರಿಶ್ ಅವರು ಸೆಪ್ಟೆಂಬರ್ 6 2016 ರಲ್ಲಿ ಮರಣ ಹೊಂದಿದ್ದು ಆಗ ಅವರಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು ಜಯಶ್ರೀ ರಾಮಯ್ಯ ಮಾಡೆಲಿಂಗ್ ನಿಂದ ಕಿರುತೆರೆಗೆ ಕಾಲಿಟ್ಟ ಜಯಶ್ರೀ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 3 ಸ್ಪರ್ಧಿಯಾಗಿದ್ದು ಉಪ್ಪು ಹುಳಿ ಕಾರ ಸಿನಿಮಾದ ಮೂಲಕ ಬಿಗ್ ಸ್ಕ್ರೀನ್ ಗೆ ಎಂಟ್ರಿ ಆಗಿದ್ದಂತ ಜಯಶ್ರೀ ಅವರು ಡಿಪ್ರೆಷನ್ ನಿಂದ ಬಳಲುತ್ತಿದ್ದು ಓಲ್ಡ್ ಏಜ್ ರಿಹಾಬಿಲಿಟೇಷನ್ ನಲ್ಲಿ 24 ಜನವರಿ 2021 ರಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಆಗ ಅವರಿಗೆ ಕೇವಲ 30 ವರ್ಷ ವಯಸ್ಸಾಗಿತ್ತು ಸುಶೀಲ್ ಗೌಡ ಕನ್ನಡದ ಜನಪ್ರಿಯ ಧಾರಾವಾಹಿ ಅಂತಪುರ ಸೀರಿಯಲ್ ನ ಮೂಲಕ ನಟನಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಸುಶೀಲ್ ಗೌಡ ಅವರು ಶಾರ್ಟ್ ಪಿರಿಯಡ್ ಆಫ್ ಟೈಮ್ ನಲ್ಲಿ ಅದ್ಭುತ ಆಕ್ಟಿಂಗ್ ನ ಮೂಲಕ ಮನೆಮಾತಾದರು ನಟನಾಗಿರುವುದರ ಜೊತೆಗೆ ಸುಶೀಲ್ ಫಿಟ್ನೆಸ್ ನಲ್ಲೂ ಆಸಕ್ತಿ ಹೊಂದಿದ್ದು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದರು ದುನಿಯಾ ವಿಜಯ್ ಅವರ ನಿರ್ದೇಶನದ ಸಲಗ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಲು ಸಿದ್ಧರಾಗಿದ್ದು ಸಲಗ ಚಿತ್ರದಲ್ಲಿ ಪೊಲೀಸ್ ಪಾತ್ರವನ್ನು ನಿರ್ವಹಿಸಿದ್ದ ಇವರು ಜುಲೈ 9 2020 ರಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಆಗ ಅವರಿಗೆ ಕೇವಲ 32 ವರ್ಷ ವಯಸ್ಸಾಗಿತ್ತು ಮೆಬಿನಾ ಮೈಕಲ್ ಮಾಡೆಲ್ ಆಗಿ ಕೆರಿಯರ್ ಅನ್ನು ಸ್ಟಾರ್ಟ್ ಮಾಡಿದಂತ ಮೆಬಿನಾ ಮೈಕಲ್ ಅವರು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆದಂತ ಪ್ಯಾಟೆ ಹುಡ್ಗಿರ್ ಅಳ್ಳಿ ಲೈಫ್ ಸೀಸನ್ 4 ಕಂಟೆಸ್ಟೆಂಟ್ ಆಗಿ ನಂತರ ವಿನ್ನರ್ ಆಗಿ ಖ್ಯಾತಿ ಗಳಿಸಿದಂತ ಮೆಬಿನಾ ಮೈಕಲ್ ಅವರು 26 ಮೇ 2020 ರಲ್ಲಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದಿದರು ಆಗ ಅವರಿಗೆ ಕೇವಲ 22 ವರ್ಷ ವಯಸ್ಸಾಗಿತ್ತು ರಚನಾ ಮಧುಬಾಲ ಸೀರಿಯಲ್ ನ ಮೂಲಕ ಕಿರುತೆರೆಗೆ ಕಾಲಿಟ್ಟ ರಚನಾ ಅವರಿಗೆ ಮಧುಬಾಲ ಸೀರಿಯಲ್ ವೃತ್ತಿ ಜೀವನಕ್ಕೆ ದೊಡ್ಡ ಬ್ರೇಕ್ ತಂದು ಕೊಟ್ಟಿತ್ತು ನಂತರ ಅವರು ತ್ರಿವೇಣಿ ಸಂಗಮ ಮಹಾನದಿ ಸೀರಿಯಲ್ ನಲ್ಲಿ ನಟಿಸಿದ್ದು ಮಹಾನದಿ ಸೀರಿಯಲ್ ನಲ್ಲಿ ಕೆಲಸ ಮಾಡುತ್ತಿದ್ದಂತ ಕಾರ್ತಿಕ್ ಎನ್ನುವವರ ಬರ್ತ್ಡೇ ಸೆಲೆಬ್ರೇಷನ್ ಗೆಂದು ಆಗಸ್ಟ್ 24 2017 ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಮೃತಪಟ್ಟರು ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು ಜೀವನ್ ಸುರೇಶ್ ಜೀವನ್ ಸುರೇಶ್ ಒಬ್ಬ ಪ್ರತಿಭಾವಂತ ಹಾಸ್ಯ ನಟನಾಗಿದ್ದು ಕನ್ನಡದ ಕಾಮಿಡಿ ಶೋ ಆದಂತ ಮಜಾ ಭಾರತ ಪ್ರೋಗ್ರಾಮ್ ನಲ್ಲಿ ಕಾಣಿಸಿಕೊಂಡಿದ್ದರು ಇವರು ಕೂಡ ಮಹಾನದಿ ಸೀರಿಯಲ್ ನಲ್ಲಿ ನಟನಾಗಿ ಲೀಡ್ ರೋಲ್ ನಲ್ಲಿ ನಟಿಸುತ್ತಿದ್ದು ಸ್ನೇಹಿತನ ಬರ್ತ್ಡೇ ಸೆಲೆಬ್ರೇಷನ್ ಗೆಂದು ರಚನಾ ಇನ್ನಿತರ ಸ್ನೇಹಿತರೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತ ಸಂದರ್ಭದಲ್ಲಿ ಮರಣ ಹೊಂದಿದರು ಆಗ ಅವರಿಗೆ ಕೇವಲ 25 ವರ್ಷ ವಯಸ್ಸಾಗಿತ್ತು ಸೌಜನ್ಯ ಕನ್ನಡದ ಸೀರಿಯಲ್ ಗಳಲ್ಲಿ ಮತ್ತು ಚೌಕಟ್ಟು ಮೋಜು ನಾನೊಬ್ಬೆ ಒಳ್ಳೆಯವನು ಸಿನಿಮಾಗಳಲ್ಲಿ ನಟಿಸಿದ್ದ ಸೌಜನ್ಯ ಅವರು ಡಿಪ್ರೆಷನ್ ಗೆ ಒಳಗಾಗಿ ಅಕ್ಟೋಬರ್ 1 2021 ರಲ್ಲಿ ತಮ್ಮ ಅಪಾರ್ಟ್ಮೆಂಟ್ ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆಗ ಅವರಿಗೆ ಕೇವಲ 25 ವರ್ಷ ವಯಸ್ಸಾಗಿತ್ತು ರೇಖಾ ಸಿಂಧು ಮಾಡೆಲಿಂಗ್ ನ ನಂತರ ಕಿರುತೆರೆಗೆ ಬಂದ ರೇಖಾ ಸಿಂಧು ಅವರು ಕನ್ನಡದ ಟೆಲಿವಿಷನ್ ಪ್ರೋಗ್ರಾಮ್ ಗಳನ್ನು ಹೋಸ್ಟ್ ಮಾಡಿದ್ದು ಸೀರಿಯಲ್ ಗಳಲ್ಲಿ ನಟಿಸಿ ತಮಿಳು ಟೆಲಿವಿಷನ್ ಪ್ರೋಗ್ರಾಮ್ ಗಳನ್ನು ಹೋಸ್ಟ್ ಮಾಡಿದ್ದ ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಮೇ 5 2017 ರಲ್ಲಿ ಮೃತರಾದರು ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು ಚಂದನ್ ಚಂದನ್ ಅವರು ಟೆಲಿವಿಷನ್ ಪ್ರೋಗ್ರಾಮ್ ಹೋಸ್ಟಿಂಗ್ ನಲ್ಲಿ ಹೆಸರುವಾಸಿಯಾಗಿದ್ದು ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ಗಳಲ್ಲಿ ನಟಿಸಿದ್ದು ಕನ್ನಡವನ್ನು ಶುದ್ಧ ರೂಪದಲ್ಲಿ ನಿರೂಪಿಸುವ ಮತ್ತು ಮಾತನಾಡುವ ಸಾಮರ್ಥ್ಯಕ್ಕಾಗಿ ಅವರು ಹೆಚ್ಚು ಪ್ರಸಿದ್ಧಿಯಾಗಿದ್ದು ರೋಡ್ ಆಕ್ಸಿಡೆಂಟ್ ನಲ್ಲಿ ಮೇ 24 2018 ರಲ್ಲಿ ಮರಣ ಹೊಂದಿದ್ದು ಆಗ ಅವರಿಗೆ 34 ವರ್ಷ ವಯಸ್ಸಾಗಿತ್ತು ಶೋಭಾ ಮಗಳು ಜಾನಕಿ ಸೀರಿಯಲ್ ನ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಂತ ಶೋಭಾ ಅವರು ಜುಲೈ 17 2019 ರಲ್ಲಿ ನಡೆದ ರೋಡ್ ಆಕ್ಸಿಡೆಂಟ್ ನಲ್ಲಿ ನಿಧನರಾದರು ಆಗ ಅವರಿಗೆ 45 ವರ್ಷ ವಯಸ್ಸಾಗಿತ್ತು ರಾಜೇಶ್ ಅಳ್ಳಿ 5 ಪ್ಯಾಟೆಗ್ ಬಂದ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದ ರಾಜೇಶ್ ಅವರು ರಿಯಾಲಿಟಿ ಶೋ ಮುಗಿದ ನಂತರ ಎರಡು ಸಿನಿಮಾಗಳನ್ನು ಮಾಡಿದ್ದು ಅವರ ಜಂಗಲ್ ಜಾಕಿ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿದ್ದು ನಂತರ ಬಂದ ಲವ್ ಇಸ್ ಪಾಯ್ಸನ್ ಚಿತ್ರ ಶೂಟಿಂಗ್ ಮುಗಿದರೂ ಕೂಡ ಬಿಡುಗಡೆಗೆ ವಿಳಂಬವಾಯಿತು ರಾಜೇಶ್ ಅವರು ನವೆಂಬರ್ 3 2013 ರಲ್ಲಿ ಮೈಸೂರಿನ ತನ್ನ ಮನೆಯ ಮಹಡಿಯ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಚಂದನಾ
ಕನ್ನಡದ ಟೆಲಿವಿಷನ್ ಪ್ರೋಗ್ರಾಂ ನ ಹೋಸ್ಟಿಂಗ್ ಮಾಡುತ್ತಿದ್ದ ಮತ್ತು ಸೀರಿಯಲ್ ಸ್ಟಾರ್ ಆದಂತಹ ಚಂದನಾ ಅವರು ಜೂನ್ 1, 2020 ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಗ ಅವರಿಗೆ ಕೇವಲ 29 ವರ್ಷ ವಯಸ್ಸಾಗಿತ್ತು. ವರದಿಗಳ ಪ್ರಕಾರ ಚಂದನಾ ಅವರು ದಿನೇಶ್ ಎನ್ನುವವರನ್ನು ಪ್ರೀತಿಸುತ್ತಿದ್ದು ದಿನೇಶ್ ಮದುವೆಯಾಗಲು ನಿರಾಕರಿಸಿದ ಕಾರಣಕ್ಕೆ ಚಂದನಾ ಅವರು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಿಷ್ಟು ಅತಿ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ ಕನ್ನಡದ ಕಿರುತೆರೆ ಕಲಾವಿದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.